ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ರೈಸ್ ಫ್ಲವರ್ ಪಾಪಡಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅಪ್ರತಿಮವಾಗಿರುತ್ತೆ. 1 ಮಂತ್ವರೆಗೂ ಸ್ಟೋರ್ ಕೂಡ ಮಾಡಬಹುದು. ಸೊ ಹಾಗಾದರೆ ಈ ರೆಸಿಪಿನ ನಾನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಓಕೆ, ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ಶುಂಠಿನ ಹಾಕ್ತಾ ಇದ್ದೀನಿ. ಶುಂಠಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಕರಿಬೇವನ ಸಣ್ಣದಂಗೆ ಚಾಪ್ ಮಾಡಿ ಕೂಡ ಹಾಕಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸು 1 ಸ್ಪೂನಷ್ಟು ಹಾಕಿದ್ದೀನಿ. ಈಗ ನಾನು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ನೀವು ಬೇಕಿದ್ರೆ ಫ್ರೆಂಡ್ಸ್, ರೆಡ್ ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ನೀವು ಹಸಿರು ಮೆಣಸಿನಕಾಯಿನ ಕೂಡ ಸಣ್ಣದಂಗೆ ಚಾಪ್ ಮಾಡಿ ಹಾಕಬಹುದು. ಇವಾಗ ನಾವು ಇದನ್ನು ಒಳ್ಳೆ ಡ್ರೈ ಮಿಕ್ಸು ಮಾಡ್ಕೊಳ್ಳೋಣ. ಹಾಗೆ ಇದರಲ್ಲಿ ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದರಲ್ಲಿ ಬೆಣ್ಣೆ ಕೂಡ ಹಾಕಬಹುದು. ಇನ್ ಕೇಸ್ ನಿಮ್ಮ ಹತ್ರ ತುಪ್ಪ ಬೆಣ್ಣೆ ಅವೈಲೇಬಲ್ ಇರಲಿಲ್ಲ ಆ ಟೈಮಲ್ಲಿ ಅಂದರೆ ಎಣ್ಣೆನ ಕೂಡ ಯೂಸ್ ಮಾಡ್ಬೋದು, ಆದರೆ ಅದನ್ನು ಬಿಸಿ ಮಾಡಿ ಹಾಕಿ. ಇವಾಗ ನಾವು ಈ ತುಪ್ಪನ ಈ ಹಿಟ್ಟಲ್ಲಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಇವಾಗ ನಾವು ಈ ಹಿಟ್ಟನ್ನು ಸ್ವಲ್ಪ ಬೆಚ್ಚಿಗೆ ಇರುವಂಥ ನೀರನ್ನು ಉಪಯೋಗಿಸಿ ಕಲಸ್ಕೊಳ್ಬೇಕು. ತಣ್ಣೀರು ಹಾಕೋಕೆ ಹೋಗಬೇಡಿ, ಆದಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ಹಿಟ್ಟನ್ನು ಕಲಸ್ಕೊಳ್ಬೇಕು. ಅಕ್ಕಿ ಹಿಟ್ಟಿಗೆ ನೀರು ಜಾಸ್ತಿ ಅಂತ ಹಾಕಲ್ಲ. ಇವಾಗ ನೋಡಿ, ನಾನು 1 ಅವರ್ ನೆನೆಸಿಟ್ಟಿರೋಂಥ ಹೆಸರುಬೇಳೆನ ಇದರಲ್ಲಿ ಹಾಕಿ ಒಮ್ಮೆ ಕಲಸ್ಕೊಳ್ತಾ ಇದ್ದೀನಿ. ಓಕೆ, ಈಗ ನಮ್ಮ ಹಿಟ್ಟು ರೆಡಿ ಆಯಿತು. ಇವಾಗ ಲಾಸ್ಟಲ್ಲಿ ನಾನು 1 ಸ್ಪೂನಷ್ಟು ಆಯಿಲ್ನ ಹಾಕಿ ಇದನ್ನು ಗ್ರೀಸ್ ಮಾಡಿ ಇಡ್ತಾ ಇದ್ದೀನಿ. ಇದೇನು ರೆಸ್ಟಿಗೆ ಇಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಆಯಿಲ್ನ ಗ್ರೀಸ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನಾನು 1/2ದಷ್ಟು ಉಂಡೆನ ತೊಗೊಂಡಿದ್ದೀನಿ. ಇದನ್ನು ನಾವಿವಾಗ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಅದನ್ನು ಕೂಡ ಆಯಿಲಿಂದ ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿ ಈ ಒಂದು ಉಂಡೆನ ಅಗಲ ಮಾಡಿಕೊಳ್ಬೇಕು. ನಾನು ಈ ರೀತಿ ಪ್ಲೇಟನ್ನ ಸಹಾಯದಿಂದ ಅಗಲ ಮಾಡ್ತೀನಿ. ಆಮೇಲೆ ಇದನ್ನು ಕೈಯಿಂದ ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ತೀನಿ, ಅಂದರೆ ನಮಗೆ ಚೆನ್ನಾಗಿ ತೆಳುವಾಗಿ ಪಾಪಡಿಗಳು ರೆಡಿ ಆಗುತ್ತೆ. ಇದು ಕಟ್ಟಾಗೋ ಚಾನ್ಸಸ್ ಏನಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಎಷ್ಟು ಅಗಲ ಮಾಡ್ತಾ ಇದ್ದೀನಿ ಇದನ್ನ, ಎಷ್ಟು ತೆಳುವಾಗಿ ನಾನು ಕೈಯಿಂದ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂತ. ಇವಾಗ ಪ್ಲಾಸ್ಟಿಕ್ ಶೀಟ್ನ ತೆಗೆದು ಬಿಡೋಣ. ಇಲ್ಲಿ ನೀವು ಈ ಪಾಪಡಿಗಳಿಗೆ ಯಾವ ಶೇಪು ಬೇಕಾದರೆ ಕೊಡಬಹುದು. ನಾನಿಲ್ಲಿ ಫಿಲ್ಟರ್ ಕಾಫಿ ಮುಚ್ಚಳ ಇರುತ್ತಲ್ಲ ಫ್ರೆಂಡ್ಸ್, ಸೊ ಅದರಿಂದ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಕಟ್ ಮಾಡ್ಕೋಬಹುದು. ಈಗ ನಾನಿಲ್ಲಿ ಇವುಗಳನ್ನೆಲ್ಲ ಬಿಡಿಸ್ಕೊಳ್ತೀನಿ ಫ್ರೆಂಡ್ಸ್. ಇದರ ರುಚಿ ಶುಂಠಿ ಹಾಗೆ ಹೆಸರುಬೇಳೆ ರುಚಿ ತುಂಬ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೀವು. ಇವಾಗ ನಾನು ಇವೆಲ್ಲನೂ ಮಾಡಿ ಇಡ್ತೀನಿ. ಓಕೆ, ಡನ್. ಇಲ್ಲಿ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಎಣ್ಣೆ ಕಾಸಬೇಕು ಫ್ರೆಂಡ್ಸ್. ಇವಾಗ ನಾವು ಈ ಪಾಪಡಿಗಳನ್ನ ಕರಿಯೋಣ. ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಕರಿಬೇಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ನ ಹೊಸವಾಗಿ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಈ ಪಾಪಡಿಗಳು ಬೇಗನೆ ಫ್ರೈ ಆಗುತ್ತೆ ತೆಳುವಾಗಿ ನಾವು ಮಾಡಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಇವುಗಳನ್ನ ಫ್ರೈ ಮಾಡಬಾರ್ದು. ಇವು ಕ್ರಿಸ್ಪಾಗಿ ಬರುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆ ಟೈಮಲ್ಲಿ ಇವುಗಳನ್ನ ತೆಗೆದ್ಬಿಡಿ. ಇವಾಗ ನಮ್ಮ ಪಾಪಡಿಗಳು ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಮ್ಮೆ ಟ್ರೈ ಕೂಡ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ ನನಗೆ ತುಂಬಾ ಮುಖ್ಯ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.